ಜೊತೆ ವಿಪಕ್ಷ ನಾಯಕ ನಮ್ಮ ಜೊತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಇದ್ದಾರೆ ಸರ್, ಈ ಪ್ರೊಟೆಸ್ಟ್ ನ ಉದ್ದೇಶ ಏನು ಸರ್? ಇದು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಸುಮಾರು 280 ಸ್ಥಳಗಳಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, ಎಂಎಲ್ಎಗಳು, ಎಕ್ಸ್ ಎಂಎಲ್ಎಗಳು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದರರ್ಥ ಸಾರ್ವಜನಿಕರ ಗಮನವನ್ನು ಸೆಳೆಯಬೇಕು. ಭ್ರಷ್ಟಾಚಾರ ತೊಲಗಿದೇನೆ ಬೆಂಗಳೂರು ಉಳಿಸಕ್ಕೆ ಸಾಧ್ಯ ಆಗಲ್ಲ. ಬೆಂಗಳೂರು ನಗರದಲ್ಲಿ ಇವತ್ತು ಬಿಬಿಎಂಪಿನಲ್ಲಿ 40% ಅಲ್ಲ 50% ಕಮಿಷನ್ ಆಗ್ಬಿಟ್ಟದೆ. ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಪ್ರಾಜೆಕ್ಟ್ಗಳು ಕೂಡ ದುಡ್ಡಿಲ್ಲದೇನೆ ನಡೆಯಲ್ಲ. ಮೊದಲೇ ದುಡ್ಡು ಕೊಡಬೇಕು, ಅಪ್ರೂವಲ್ ಆಗಬೇಕಾದ್ರೆ ದುಡ್ಡು ಕೊಡಬೇಕು, ಅವು ಸ್ಯಾಂಕ್ಷನ್ ಆಗಬೇಕಾದ್ರೆ ದುಡ್ಡು ಕೊಡಬೇಕು ಅಂತ ಎಲ್ಲ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಬಟ್ ಬಹಳ ಜನ ಕಾಂಟ್ರಾಕ್ಟರ್ಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಪೌರ ಕಾರ್ಮಿಕರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವ್ರು ಎಲ್ಲಿವರೆಗೂ ಹೋಗ್ತದೆ ಅಂತಂದ್ರೆ ಈ ಭ್ರಷ್ಟಾಚಾರ. ಸ್ವಾಮೀಜಿ ಅವರು ಮಠಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡು ತಗೋಬೇಕಾದ್ರೆ ಲಂಚ ಕೊಡಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸೊ ಅದರಿಂದ ಬೆಂಗಳೂರು ನಗರ ಉಳಿಸಬೇಕಾದ್ರೆ ಬೆಂಗಳೂರು ಕ್ಯಾಪಿಟಲ್ ಆಫ್ ಕರ್ನಾಟಕ. ಕಾಂಗ್ರೆಸ್ ಭ್ರಷ್ಟಾಚಾರದ ಜನಕರು ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿ ಲೂಟಿ ಮಾಡಿದವರು ಕಾಂಗ್ರೆಸ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಸುಧಾಕರ್ ತನಿಖೆ ಮಾಡಿಸಿ. ಸುಧಾಕರ್ ಎಲ್ಲಿದ್ರು? ನಿಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ರು. ಮತ್ತೆ ಅಲ್ಲಿ ಹೋಗ್ಬಿಟ್ಟ ತಕ್ಷಣ ಹೊಗಳಿದ್ರೆ ಬಿಜೆಪಿ ಹೊಗಳಿದ್ರೆ ನಂಬ್ಕೋಬೇಕಾ? ಸೀ, ಕೊರೋನಾ ಬಂದಾಗ ಔಷಧಿನಲ್ಲಿ ಭ್ರಷ್ಟಾಚಾರ ಮಾಡಿದವ್ರು ಯಾರು? ಯಾರ್ರೀ? ಯಾವ ಇಲಾಖೆನಲ್ಲಿ ಮಾಡಿ? ಯಾವ ಇಲಾಖೆನಲ್ಲಿ? ನೀನು ಅವ್ರ ಹೆಸರು ಹೇಳದಿಲ್ಲಪ್ಪ, ಅದಕ್ಕೆ ಹೇಳ್ತಾ ಇರೋದು. ಹೋರಾಟ ಬೆಂಗಳೂರಿಗೆ ಮಾತ್ರ ಸೀಮಿತ ಸರ್? ನಾವು ದಿನ ನೋಡ್ಕೊಂಡ್ರೆ ಅಲ್ಲೇ ನೋಡ್ಕೊಂಡೆ ತಲೆ ಬಾಚ್ಕೊಳ್ಳೋದು ಗೊತ್ತಾಯ್ತಾ? ದಿನ ನೋಡ್ಕೊಂಡೆ ಅವ್ರ ಮುಖ ನೋಡ್ಕೊಂತ.